ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಲಾಕ್ಡೌನ್ ಹಿನ್ನೆಲೆ ವಿವಿಧ ವ್ಯಾಪಾರಸ್ಥರಿಂದ ಕೊರೋನಾ ವಾರಿಯರ್ಸ್ಗೆ ಊಟದ ವ್ಯವಸ್ಥೆ. 4 ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್ಗೆ ಜಿಲ್ಲಾಡಳಿತ ಕರೆ ನೀಡಿದ ಹಿನ್ನೆಲೆಯಲ್ಲಿ ರೋಗಿಗಳು, ಕೊರೋನಾ ವಾರಿಯರ್ಸ್ ಮತ್ತಿತರರಿಗೆ ಇಂದು ಎಪಿಎಂಸಿ ಮಾರುಕಟ್ಟೆಯ ವಿವಿಧ ವ್ಯಾಪಾರಸ್ಥರು ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿದರು. ನಗರದ ಎಪಿಎಂಸಿ ತರಕಾರಿ ಮಾರುಕಟ್ಟೆಯ ಎಪಿಎಂಸಿ ಕಮಿಷನ್ ಏಜೆಂಟರು, ಕೆಎಲ್ ಚಲನಚಿತ್ರ ತಂಡ ಹಾಗೂ ಎಪಿಎಂಸಿ ಕಾರ್ಮಿಕರ ಒಕ್ಕೂಟ ಇಂದು ನಗರದ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿ, ಪೊಲೀಸರು, ಮಾರುಕಟ್ಟೆಯ ಕೂಲಿಯಾಳುಗಳು, ಪತ್ರಕರ್ತರು ಸೇರಿದಂತೆ ಇತರರಿಗೆ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯಪ್ಪ, ನಾರಾಯಣ ಸ್ವಾಮಿ, ನವಾಜ್ ಪಾಷಾ, ಕೇರ್ ಚಿತ್ರದ ನಿರ್ಮಾಪಕ ಎಚ್ ಸತೀಶ್, ಬೀರೇಗೌಡ, ಮಂಜು, ಬಾಬು, ಬಜಾಜ್ ಚಂದ್ರು, ಬ್ಲೂ ಸ್ಟಾರ್ ಸಂತೋಷ್, ಕೊಕೋ ಕೋಲಾ ಶ್ರೀನಿವಾಸ್, ಸೆಂಕ್ಟೋಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೂಲಿ ಕಾರ್ಮಿಕರು, ಕೆಲಸ ತಂಡದಿಂದ ಕೊರೋನಾ ವಾರಸಿ ಒಂದಕ್ಕಿನ ಊಟವನ್ನು ಎಲ್ಲ ಹಮ್ಮಿಕೊಂಡಿದ್ದೇವೆ. ಚಿಂತಾಮಣಿ ನಗರದಲ್ಲಿ ಎಎಂಸಿ ಮಾರ್ಕೆಟು, ಎಪಿಎಂಸಿ ಮಾರ್ಕೆಟು ಕಾರ್ಯಕರ್ತರು ಹಾಗೂ ಎಲ್ಲ ರಮಜಾನ್ ಮಂಡಿಯವರು ಎಲ್ಲ ಕಾರ್ಯಕರ್ತರು ಸೇರಿ ಒಟ್ಟಾಗಿ ಒಂದೊತ್ತಿನ ಊಟ ವ್ಯವಸ್ಥೆ ನಗರದಲ್ಲಿ ಹಮ್ಮಿಕೊಂಡಿದ್ದಾರೆ. ಚಿಂತಾಮಣಿ ನಗರದಲ್ಲಿ ಎರಡನೇ ಅಲೆ ತುತ್ತಾಗಿದೆ. ಈಗ ತುಂಬ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಇವರು ಎಲ್ಲ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮ ಅನ್ಕೊಂಡು ಆಗ ಕೆಎಲ್ ಸಿನಿಮಾ ತಂಡದಿಂದ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ ಮಾಡಿದ್ದಾರೆ. ಈ ಮೂಲಕ ನಾವು ಹಂಚ್ಕೊತಾ ಇದ್ದೀವಿ. ಎಷ್ಟು ಏಳ್ನೂರು ಪ್ಯಾಕೆಟ್ ಹಂಚಿಕೆಯನ್ನು ಇವತ್ತಿನ ದಿನ ಊಟದ ವ್ಯವಸ್ಥೆ ಒಂದಿನ ದಿನ ಹಂಚಿದ್ದೀವಿ.